ವಿವಿಧ ಪಡಿತರ ಅಂಗಡಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈಗಾಗಲೇ ಮಹಾಮಾರಿ ಕೊರೋನಾ ಭೀತಿಯಿಂದಾಗಿ ರಾಜ್ಯದಲ್ಲಿ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸರ್ಕಾರ 2 ತಿಂಗಳ ಪಡಿತರ ದವಸ ಧಾನ್ಯಗಳನ್ನು ನೀಡಲು ಆದೇಶಿಸಿದೆ. ಆದರೆ ದವಸ ಧಾನ್ಯಗಳಲ್ಲಿ ಹುಳುಗಳು ಹಾಗೂ ಧೂಳಿನಿಂದ ಕೂಡಿದ 3ನೇ ದರ್ಜೆಯ ಆಹಾರವನ್ನು ವಿತರಿಸುತ್ತಿರುವುದು ಕಂಡುಬಂದಿದೆ. ಪಡಿತರ ಆಹಾರ ಹಂಚಿಕೆದಾರರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಜೊತೆಗೆ ಪಡಿತರ ಫಲಾನುಭವಿಗಳಿಗೆ ಸರ್ಕಾರ ನಿಗದಿಪಡಿಸಿರುವುದಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದುಕೊಂಡಲ್ಲಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂಬುದಾಗಿ ತಿಳಿಸಿದರು. ಒಟಿಪಿ ಸಹ ಪಡೆಯದೆ ಪಡಿತರ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ ಅವರು, ಟಿಎಪಿಎಂಸಿ ಉಗ್ರಾಣಕ್ಕೆ ಹಾಗೂ ಇನ್ನಿತರ ನೆಲಮಂಗಲ ತಾಲೂಕಿನ ವಿವಿಧ ಪಡಿತರ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಎಲ್ಲ ವಾಹಿನಿಯ ತಂಡ ಬಂದಿದ್ರು. ನಿಮ್ಮ ಮುಖೇನ ಯಾರ್ಯಾರು ಅಂಗಡಿ ನಡೆಸ್ತಾ ಇದ್ದಾರೆ, ಅದು ಟಿಎಪಿಎಂಸಿ ಇರ್ಬೋದು, ಖಾಸಗಿ ಇದಿರ್ಬೋದು, ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ತೂಕದಲ್ಲಾಗಲಿ ಇಲ್ಲ ಹಣ ತಾಂತಕ್ಕಂಥದ್ದಾದ್ರೆ ಇಲ್ಲ ಅದು ಕಂಡು ಬಂದರೆ ತಕ್ಷಣ ಅಂತ ಅಂಗಡಿ ಮೇಲೆ ಕ್ರಮ ತಾಂಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ರಿಗೂ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಯಾವುದೋ ತಾಲೂಕು ಜಿಲ್ಲೆಗಳಿಂದ ಬಂದಿರಲಿ, ಹೊರ ರಾಜ್ಯಗಳಿಂದ ಬಂದಿರಲಿ, ಕಡ್ಡಾಯವಾಗಿ ಕೊಡಬೇಕು ಅಂತಕ್ಕಂಥದ್ದನ್ನ ನಮ್ಮಲ್ಲಿ ನಿಯಮ ಇದೆ. ಬಹುಶಃ ನನಗಾಗಲಿ, ನಮ್ಮ ಜಿಲ್ಲಾಧಿಕಾರಿಗಳಿಗಾಗಲಿ, ನಮ್ಮ ಆಯುಕ್ತರಿಗಾಗಲಿ, ನಮ್ಮ ಡೆಪ್ಯೂಟಿ ಡೈರೆಕ್ಟರ್ಗಳು, ತಹಸೀಲ್ದಾರ್ ಯಾರಿಗೆ ಇದು ಬಂದರೆ ತಕ್ಷಣ ಅಂಗಡಿನಲ್ಲಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾರು ಕೊಡೋದಿಲ್ಲ ಅಂತಕ್ಕಂಥದ್ದು ಏನೋ ನಿರಾಕರಣೆ ಮಾಡಿದ್ರೆ ಆ ಅಂಗಡಿ ಮೇಲೂ ತಕ್ಷಣ ಕ್ರಮವನ್ನು ತಾಂತಕ್ಕಂಥದಕ್ಕೆ ಕ್ರಮ ವಹಿಸ್ತೇವೆ. ರಾಜ್ಯ ತಾಲೂಕು ಜಿಲ್ಲೆಗಳಿಂದ ಬಂದಿದ್ದಕ್ಕೆ ಓಟಿಪಿ ಬೇಕಾಗುತ್ತೆ. ಇಲ್ಲಿರ್ತಕ್ಕಂಥವಕ್ಕೆ ಭಾಷೆ ಬೇಕಾಗಿಲ್ಲ. ಈಗ ಏನು ಮೊನ್ನೆ ದಿನ ಆರ್ಡರ್ ಆಗಿದೆ, ಆರ್ಡರ್ ಕಾಪಿನ ಇವತ್ತು ಇಲ್ಲಿ ಕೊಟ್ಟಿದ್ದೇನೆ. ಎಲ್ಲ ಅಂಗಡಿಗಳು ಕೊಡಬೇಕು ಅಂತಕ್ಕಂಥದ್ದು ಅವಶ್ಯಕತೆ ಇರೋ ಕಡೆ ಮಾತ್ರ ಇದನ್ನು ಉಪಯೋಗಿಸಿ, ಉಳಿದಿರ್ತಕ್ಕಂಥ ಮ್ಯಾನ್ಯಲ್ ಅಲ್ಲೇ ಕೊಡಿ ಅಂತಕ್ಕಂಥ ಆದೇಶವನ್ನು ಮಾಡಿದ್ದೇವೆ. ನಂತರ ನೆನಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠಕ್ಕೆ ಭೇಟಿ ನೀಡಿ ಭಾರತ ಲಾಕ್ಡೌನ್ ಎಂದು ಘೋಷಣೆಯಾದಾಗಿನಿಂದ ಪ್ರತಿನಿತ್ಯ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಹಾಗೂ ಭಿಕ್ಷುಕರುಗಳಿಗೆ ಆಹಾರದ ಕೊರತೆಯನ್ನು ನೀಗಿಸುತ್ತಿರುವಂತಹ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ದಾನಿಗಳಿಗೆ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ಮಠದ ಹಾಗೂ ದಾನಿಗಳ ಸಹಾಯದಿಂದ ಪ್ರತಿನಿತ್ಯ ಸಾವಿರಾರು ಬಡವರಿಗೆ ಅನ್ನದಾಸೋಹವನ್ನು ನೀಡಲಾಗುತ್ತಿದೆ. ಸರ್ಕಾರದಿಂದಾಗಲಿ ಅಥವಾ ತಾಲೂಕು ಆಡಳಿತ ವರ್ಗದಿಂದಾಗಲಿ ಯಾವುದೇ ಸಹಾಯ ಪಡೆಯದೆ ಇಂತಹ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂಬುದಾಗಿ ಅಭಿಪ್ರಾಯಪಟ್ಟರು.